ರಂಗೇರಿದೆ ಮೈಸೂರು ಕೊಡಗು ಲೋಕಾಖಾಡ. ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಪರ ಯತೀಂದ್ರ ಮತಬೇಟೆಗಿಳಿದಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಯತೀಂದ್ರ ಮತಯಾಚನೆ ಮಾಡ್ತಾ ಇದ್ದಾರೆ. ನೋಡಿ, ಎಂ ಲಕ್ಷ್ಮಣ್ ಅವ್ರನ್ನ ಗೆಲ್ಲಿಸ್ಕೊಂಡು ಬರಲೇಬೇಕು ಅಂಥೇಳಿ ಸವಾಲಾಗಿ ತೆಗೆದುಕೊಂಡಿದ್ದಾರೆ. ಸಿದ್ದರಾಮಯ್ಯ ಜೊತೆಗೆ ಅವರ ಪುತ್ರ ಯತೀಂದ್ರ ಅವರು ಓವರ್ಆಲ್ ಕಾಂಗ್ರೆಸ್ ನಾಯಕರು, ಅದರಲ್ಲೂ ಮುಖ್ಯಮಂತ್ರಿಗಳಿಗೆ ಪ್ರತಿಷ್ಠೆಯ ಕಣ ಇದು. ಗೆಲ್ಲಲೇಬೇಕು. ಹಳ್ಳಿ ಹಳ್ಳಿಗೆ ತೆರಳಿ ಯತೀಂದ್ರ ಸಿದ್ದರಾಮಯ್ಯ ಪ್ರಚಾರವನ್ನು ಮಾಡ್ತಿದ್ದಾರೆ. ಕೇಂದ್ರದ ವಿರುದ್ಧ ಕೆಂಡ ಕಾರಿದ್ದಾರೆ ಮಾಜಿ ಶಾಸಕ. ಬಿಜೆಪಿ ನೇತೃತ್ವದ ಸರ್ಕಾರ ಭ್ರಷ್ಟಾಚಾರದಿಂದ ಕೂಡಿದೆ, ಬರೀ ಸುಳ್ಳು ಹೇಳೋದೇ ಅವರ ಸಾಧನೆ ಆಗಿಬಿಟ್ಟಿದೆ. ಉದ್ಯೋಗ ಕೊಡ್ತೇವೆ ಅಂದರು, ಕೊಡಲಿಲ್ಲ. ಜನರನ್ನ ಕಂಪನಿಗಳನ್ನ ಹೆದರಿಸಿ ಬೆದರಿಸಿ ಸುಲಿಗೆ ಮಾಡ್ತಾ ಇದೆ. ಐಟಿ ಇಡಿ ಬಳಸಿಕೊಂಡು ದಬ್ಬಾಳಿಕೆ ಮಾಡಿದೆ ಅಂತ ಕಿಡಿಕಾರಿದ್ದಾರೆ. ಯತೀಂದ್ರ ಅವರು ಹೋದ ಕಡೆಯಲ್ಲೆಲ್ಲ ಕೂಡ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ತಮ್ಮ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರ ಪರವಾಗಿ ನಿರಂತರ ಮತಬೇಟೆ ನಡೆಸ್ತಾ ಇದ್ದಾರೆ ಹಳ್ಳಿ ಹಳ್ಳಿಗೆ ತೆರಳಿ. ಮಾಜಿ ಶಾಸಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಹಳ್ಳಿ ಹಳ್ಳಿಗೆ ತೆರಳಿ ತಮ್ಮ ಪಕ್ಷದ ಅಭ್ಯರ್ಥಿ ಎಂ ಲಕ್ಷ್ಮಣ್ ಪರವಾಗಿ ನಿರಂತರವಾಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಹೋದ ಕಡೆಯಲ್ಲೆಲ್ಲ ಕೂಡ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ, ಅದ್ಧೂರಿಯಾದಂಥ ಸ್ವಾಗತ ಕೋರ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಯತೀಂದ್ರ ವಾಗ್ದಾಳಿ ನಡೆಸ್ತಾ ಇದ್ದಾರೆ, ದ್ವೇಷದ ರಾಜಕಾರಣ ಮಾಡ್ತಾ ಇದೆ, ಕೊಟ್ಟ ಮಾತನ್ನು ಉಳಿಸ್ಕೊಂಡಿಲ್ಲ, ಆದರೆ ನಮ್ಮ ಸರ್ಕಾರ ಹಾಗೆ ಮಾಡಲಿಲ್ಲ, ಏನು ಹೇಳಿದ್ವೋ ಅದನ್ನೇ ಮಾಡಿದ್ದೇವೆ, 5 ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ್ದೇವೆ ಅಂಥೇಳಿ ಭರ್ಜರಿ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ. ನೋಡಿ, ಈಗ ಸಿದ್ದರಾಮಯ್ಯನವರು ಇದರ ಕಂಪ್ಲೀಟ್ ಜವಾಬ್ದಾರಿ ಹೊತ್ಕೊಂಡಿದ್ದಾರೆ. ಈಗ ಅಲ್ಲಿ ಅಭ್ಯರ್ಥಿ ಯಾರು ಅಂತ ಹೇಳಿದ್ರೆ ಲಕ್ಷ್ಮಣ್ ಅನ್ನೋದಕ್ಕಿಂತ ಸಿದ್ದರಾಮಯ್ಯರು ಅಭ್ಯರ್ಥಿ ಅಂಥೇಳಿ ಕಾವು ಜೋರಾಗ್ತಾ ಇದೆ. ತವರು ಆಗಿರೋದ್ರಿಂದಾಗಿ ಭಾಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಯತೀಂದ್ರ ಅವರು ಕೂಡ, ಅವ್ರ ತಂದೆಯವರು ಕೂಡ ಅಷ್ಟೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಾಕಷ್ಟು ಒಂದು 7-8 ದಿನಗಳ ಕಾಲ ಅಲ್ಲೇ ಮೊನ್ನೆ ವಾಸ್ತವ್ಯ ಹೂಡಿದ್ರು, ಮತ್ತೆ ಹೋಗ್ತಾರೆ ಈಗ ಮೈಸೂರಿಗೆ. ಎಂ ಲಕ್ಷ್ಮಣ್ಣವರ ಪರವಾಗಿ ದಿನನಿತ್ಯವೂ ಕೂಡ ಬಿರು ಬಿಸಿಲಿನಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ, ಮನೆ ಮನೆಗೆ ತೆರಳುತ್ತಾ ಇದ್ದಾರೆ. ಯತೀಂದ್ರ ಸಿದ್ದರಾಮಯ್ಯನವರು ಎಂ ಲಕ್ಷ್ಮಣ್ಣವರು ಗೆಲುವು ನಿಶ್ಚಿತ ಅನ್ನುವಂಥ ಮಾತುಗಳನ್ನು ಆಡ್ತಾ ಇದ್ದಾರೆ. ಅದರಲ್ಲೂ ಸಿದ್ದರಾಮಯ್ಯನವರು ಆ ಭಾಗಕ್ಕೆ ಕೊಟ್ಟಂತಹ ಕೊಡುಗೆಗಳು ವಿಶೇಷವಾಗಿ, ಈಗ ಚಾಮುಂಡೇಶ್ವರಿ ಆಗಿರ್ಬೋದು, ವರುಣ ಆಗಿರ್ಬೋದು, ಈಗ ಅದು ಬಿಡಿ, ಸಿದ್ದರಾಮಯ್ಯನವರು ಹಿಡಿತದಲ್ಲಿರುವಂತಹ ಕ್ಷೇತ್ರಗಳು, ಉಳಿದಂತಹ ಕ್ಷೇತ್ರಗಳಲ್ಲೂ ಕೂಡ ಹೆಚ್ಚಿಗೆ ಲೀಡ್ ಬರುತ್ತೆ ಅನ್ನುವಂಥ ನಂಬಿಕೆ ಕಾಂಗ್ರೆಸ್ ನಾಯಕರಿಗಿದೆ. ಯತೀಂದ್ರ ಅವರು ಕೂಡ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸ್ತಾ ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನು ಜನರ ಮುಂದೆ ಇಡ್ತಾ ಇದ್ದಾರೆ. ಉದ್ಯೋಗ ಕೊಡ್ತೇವೆ ಅಂದರೂ ವರ್ಷಕ್ಕೆ 2 ಕೋಟಿ
ಹದಿನೈದು ಲಕ್ಷ ಹಾಕ್ತೀವಿ ಅಂತಂದರು, ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಮಾಡ್ತೀವಿ ಅಂತಂದರು, ಜನರನ್ನ ಕಂಪನಿಗಳನ್ನು ಹೆದರಿಸಿ ಬೆದರಿಸಿ ಸುಲಿಗೆ ಮಾಡ್ತಿದ್ದಾರೆ. ಐ ಟಿ ಇ ಡಿ ಸಿ ಬಿ ಐ ಬಳಸಿಕೊಂಡು ದಬ್ಬಾಳಿಕೆ ಮಾಡ್ತಿದೆ ಬಿ ಜೆ ಪಿ ಅಂಥೇಳಿ ಯತೀಂದ್ರ ವಾಗ್ದಾಳಿ ನಡೆಸಿದ್ದಾರೆ. ವೀರೇಶ್ ಬಾಬು ಚೌಡೆ ಅವರಿಗೆ ಸನ್ಮಾನ.